हलो स्टूडेंट्स दिन नानु निमगे प्यारा मेडिकल डिप्लोमा कोर्स हेगे अर्जी सल्लिसबहुदु एंबुदर बग्गे तिळिसिकोड्तेने। कर्नाटक नर्सिंग मत्तु अरे वैद्यकीय विज्ञानगळ शिक्षण प्राधिकार 22-23 सालिगे अरे वैद्यकीय कोर्स अंद्रे सरकारी वैद्यकीय दंत वैद्यकीय कॉलेजुगळु हागू प्राइवेट मेडिकल कॉलेजुगळिन सरकारी कोटद सीटुगळिगे अरे ವಿದ್ಯಾರ್ಥಿಗಳಿಂದ ಅರ್ಜಿ ಕರೆದಿದ್ದಾರೆ। ಆಸಕ್ತರು ಆನ್ಲೈನ್ ಮುಖಾಂತರವೇ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ। ಈ ಸಾಲಿನ ಅರೆ ವೈದ್ಯಕೀಯ ಡಿಪ್ಲೊಮಾ ಕೋರ್ಸ್ಗಳಿಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಜಿಲ್ಲಾ ಆಸ್ಪತ್ರೆ ಹಾಗೂ ರಾಜ್ಯದಲ್ಲಿನ ಪ್ರೈವೇಟ್ ಪ್ಯಾರಾ ಮೆಡಿಕಲ್ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟದ ಸೀಟುಗಳಿಗೆ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ। ಆಸಕ್ತರು ಏನು ಮಾಡಬೇಕಪ್ಪ ಅಂದ್ರೆ ನೀವು ಡೈರೆಕ್ಟ್ ಆಗಿ pmbkarnataka.org ಎಂಬ ವೆಬ್ಸೈಟ್ ಗೆ ಭೇಟಿ ನೀಡಬೇಕು। ನೋಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ pmbkarnataka.org ವೆಬ್ಸೈಟ್ ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು। 22-23 ಅಡ್ಮಿಷನ್ ನೋಟಿಫಿಕೇಶನ್ ಅದರ ಮೇಲೆ ಕ್ಲಿಕ್ ಮಾಡಿ। ಕ್ಲಿಕ್ ಮಾಡಿದಾಗ ಈ ತರ ನಿಮಗೆ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ ಆಪ್ಷನ್ ಇದೆ, ಯಾವುದು ಬೇಕು ನಿಮಗೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಏನು ಇನ್ಸ್ಟ್ರಕ್ಷನ್ ಇದೆ ಓದಿ ತಿಳ್ಕೊಳ್ಳಿ, ಅದನ್ನ ನಿಮಗೆ ಈಗ ನಾನು ತಿಳಿಸ್ಕೊಡ್ತೇನೆ। ನೋಡಿ ಇದು ಅಡ್ಮಿಷನ್ ನೋಟಿಫಿಕೇಶನ್, 20 ತಾರೀಕು ರಿಲೀಸ್ ಆಗಿದೆ। ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು ದಿ ಫಾಲೋಯಿಂಗ್ ಪ್ಯಾರಾ ಮೆಡಿಕಲ್ ಡಿಪ್ಲೊಮಾ ಕೋರ್ಸಸ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಂಡ್ ಆಲ್ಸೋ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ಪ್ಯಾರಾ ಮೆಡಿಕಲ್ ಕಾಲೇಜಸ್ ಫಾರ್ ದ ಅಕಾಡೆಮಿಕ್ ಇಯರ್ 22-23। ಯಾವ ಕೋರ್ಸ್ ಇದೆ ಅಂತ ಅಂದ್ರೆ ಟೋಟಲ್ 9 ಕೋರ್ಸ್ ಇದೆ। ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಹೆಲ್ತ್ ಇನ್ಸ್ಪೆಕ್ಟರ್, ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡೆಂಟಲ್ ಮೆಕ್ಯಾನಿಕ್, ಡೆಂಟಲ್ ಹೈಜಿ, ಒಟ್ಟು 9 ಕೋರ್ಸ್ ಇದೆ। ಈ 9 ಕೋರ್ಸ್ಗೆ ಯಾವುದಾದ್ರು ಮಿನಿಮಮ್ ಕ್ವಾಲಿಫಿಕೇಶನ್ ಬೇಕಪ್ಪ ಅಂತ ಅಂದ್ರೆ ನೀವು ಸೆಕೆಂಡ್ ಪಿಯುಸಿ ಸೈನ್ಸ್ ತೆಗೆದುಕೊಂಡಿರಬೇಕು ಮತ್ತು ಪಿಸಿಬಿ ತೆಗೆದುಕೊಂಡಿರಬೇಕು, ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸೈನ್ಸ್ ಸಬ್ಜೆಕ್ಟ್ಗಳನ್ನ ತೆಗೆದುಕೊಂಡಿರಬೇಕು ಈ 9 ಕೋರ್ಸ್ಗೂ ಆಗಬೇಕಾದ್ರೆ। ಒಂದು ಕೋರ್ಸ್ ಮಾತ್ರ ಅದು ಯಾವುದಂದ್ರೆ ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿಗೆ ಸೆಕೆಂಡ್ ಪಿಯುಸಿಲಿ ಯಾವುದೇ ಕಾಂಬಿನೇಷನ್ ಆದರೂ ಆಗುತ್ತೆ, ಅಂದ್ರೆ ಆರ್ಟ್ಸ್ ಮತ್ತು ಕಾಮರ್ಸ್ ಓದಿರೋ ವಿದ್ಯಾರ್ಥಿಗಳು ಸಹ ಈ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ಗೆ ಅಪ್ಲೈ ಮಾಡ್ಬೋದು। ಅದೇ ರೀತಿ ನೀವು SSLC ಓದ್ಬಿಟ್ಟು ನಾನು ಡೈರೆಕ್ಟಾಗಿ ಡಿಪ್ಲೊಮಾ ಕೋರ್ಸ್ಗೆ ಸೇರ್ತೀನಿ ಅಂದರೂ ಕೂಡ ಅವಕಾಶ ಇದೆ। ಏನೇನು ಕಂಡೀಷನ್ ಇದೆ ಅಂದರೆ ನಿಮಗೆ ನೀವು ಮಿನಿಮಮ್ 7 ಇಯರ್ಸು ಕರ್ನಾಟಕದಲ್ಲಿ ಓದಿರಬೇಕು, ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಆಫ್ PUC। 12 ವರ್ಷದಲ್ಲಿ ಮಿನಿಮಮ್ 7 ಇಯರ್ಸು ಕರ್ನಾಟಕದಲ್ಲಿ ಸ್ಟಡಿ ಮಾಡಿರಬೇಕು। ಈ ಕೋರ್ಸ್ ಎಷ್ಟು ವರ್ಷ ಇರುತ್ತೆ ಅಂತ ಅಂದರೆ ಸಪೋಸ್ ನೀವು PUC ಮಾಡ್ಕೊಂಡು ಸೇರ್ಕೊಂಡ್ರೆ 2 ವರ್ಷ ಇರುತ್ತೆ, 3 ತಿಂಗಳು ಇಂಟರ್ನ್ಶಿಪ್ ಟ್ರೈನಿಂಗ್ ಇರುತ್ತೆ। ಅದೇ ರೀತಿ SSLC ಓದಿರುವ ವಿದ್ಯಾರ್ಥಿಗಳಿಗೆ ಕೋರ್ಸ್ ಡ್ಯೂರೇಷನ್ನು 3 ವರ್ಷ ಇರುತ್ತೆ ಮತ್ತು 3 ತಿಂಗಳು ಇಂಟರ್ನ್ಶಿಪ್ ಟ್ರೈನಿಂಗ್ ಇರುತ್ತೆ। ಇದಕ್ಕೆ ಏಜ್ ಲಿಮಿಟ್ ಎಷ್ಟಿದೆ ಅಂತ ಅಂದರೆ ಮ್ಯಾಕ್ಸಿಮಮ್ 35 ಇಯರ್ಸು ಜನರಲ್ ಮತ್ತು OBC ಅವ್ರಿಗಿದೆ, ಅದೇ ಥರ SC ST ಕ್ಯಾಂಡಿಡೇಟ್ ಆಗಿದ್ರೆ ನೀವು ನಿಮಗೆ 40 ವರ್ಷದವರೆಗೂ ಇರುತ್ತೆ। ಈ ಕೋರ್ಸ್ಗಳಿಗೆ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಆನ್ಲೈನ್ ಮುಖಾಂತರವೇ ಅಪ್ಲಿಕೇಶನ್ ಹಾಕ್ಬೇಕು, ಯಾವುದೇ ರೀತಿ ನೀವು ಆಫ್ಲೈನಲ್ಲಿ ಅಪ್ಲೈ ಮಾಡಕ್ಕೆ ಹೋಗಬೇಡಿ। ಇದಕ್ಕೆ ನೀವು ಯಾವ ವೆಬ್ಸೈಟ್ ಭೇಟಿ ನೀಡಬೇಕಂತಂದ್ರೆ www.pmbkarnataka.org ಇದು ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಈ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು। ಇದ್ರ ಜೊತೆಗೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ ಮಾತ್ರ ಅಪ್ಲೋಡ್ ಮಾಡಬೇಕು। ಈಗ ಸಪೋಸ್ ನೀವು OBC ಆಗ್ತೀನಿ ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, SSLC ಮಾರ್ಕ್ಸ್ ಕಾರ್ಡ್ ಬೇಕು, PUC ಮಾರ್ಕ್ಸ್ ಕಾರ್ಡ್ ಬೇಕು, TC ಬೇಕು, ಅವರು ಏನು ಒರಿಜಿನಲ್ ಡಾಕ್ಯುಮೆಂಟ್ ಕೇಳಿದ್ದಾರೆ ಎಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು। ಸಪೋಸು ನಿಮಗೆ ಸೀಟ್ ಸಿಕ್ಕಿ ಕೌನ್ಸಿಲಿಂಗ್ ಕರೆದಾಗ ಈ ಒರಿಜಿನಲ್ ಡಾಕ್ಯುಮೆಂಟನ್ನು ತೋರಿಸ್ಬೇಕು। ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟು, ನೀವು ಕರ್ನಾಟಕದಲ್ಲಿ 7 ಇಯರ್ಸ್ ಸ್ಟಡಿ ಮಾಡಿದರೆ ಮಾತ್ರ ಈ ಡಿಪ್ಲೊಮಾ ಕೋರ್ಸ್ಗಳಿಗೆ ಸೀಟು ಪಡೆಯಲು ಅವಕಾಶ ಇರುತ್ತೆ, ಇಲ್ಲವಾದರೆ ಇರೋದಿಲ್ಲ। ಸೊ ಇದಕ್ಕೆ ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಅಂದರೆ
ಜನರಲ್ ಕ್ಯಾಟಗರಿ ಆದರೆ 400 ರೂಪಾಯಿ ಇರುತ್ತೆ, ಎಸ್ಸಿ ಎಸ್ಟಿ ಆದರೆ 250 ಇರುತ್ತೆ. ಅಪ್ಲಿಕೇಶನ್ ಫೀನು ಕೂಡ ಆನ್ಲೈನ್ ಮುಖಾಂತರವೇ ಕಟ್ಟಬೇಕು. ಯಾವ ಮೋಡ್ ಇದೆ ಅಂತ ಅಂದರೆ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರನು ಫೀಸ್ನ ಕಟ್ಟಬೇಕು. ಈ ಡಿಪ್ಲೊಮಾ ಕೋರ್ಸ್ಗಳಿಗೆ ಅಪ್ಲಿಕೇಶನ್ ಹಾಕಲು 23rd June ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ, July 22nd ಲಾಸ್ಟ್ ಡೇಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಆಫ್ಲೈನ್ ಅಪ್ಲಿಕೇಶನ್ನ ಎಂಟರ್ಟೈನ್ ಮಾಡಲ್ಲ ಅವರು, ಅಂದರೆ ಆನ್ಲೈನ್ ಮುಖಾಂತರವೇ ನೀವು ಅಪ್ಲಿಕೇಶನ್ ಹಾಕಬೇಕು. ನೀವು ಅಪ್ಲಿಕೇಶನ್ ಆದಮೇಲೆ ನಿಮಗೆ ಸೀಟು ಹೇಗೆ ಸಿಗುತ್ತೆ ಅಂತ ಅಂದರೆ, ನೀವು ಎಸ್ ಎಲ್ ಸಿ ಅಥವಾ ಪಿ ಯು ಸಿಲಿ ಪಡೆದಿರುವ ಅಂಕಗಳ ಆಧಾರಿತ ಮೇಲೆ ನಿಮಗೆ ಸೀಟು ಹಂಚಿಕೆ ಮಾಡ್ತಾರೆ. ನಿಮಗೆ ಸೀಟ್ ಸಿಕ್ಕಿದೆ ಅಂತ ಅಂದರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ SMS ಕಳಿಸ್ತಾರೆ. ನಂತರ ನೀವು ಯಾವ ಕಾಲೇಜಲ್ಲಿ ಸಿಕ್ಕಿರುತ್ತೆ ಆ ಕಾಲೇಜ್ಗೆ ಹೋಗಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ನೋಡಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡಲು ಬಯಸುವ ವಿದ್ಯಾರ್ಥಿಗಳು, ಈಗ ಅಡ್ಮಿಷನ್ ನೋಟಿಫಿಕೇಷನ್ ಜಾರಿಯಾಗಿದೆ. ನಾಳೆಯಿಂದ ನೀವು ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಹಾಕ್ಬೋದು. ಇಷ್ಟ ಇದ್ದರು ಹಾಕಿ. ಲಾಸ್ಟ್ ಡೇಟು July 22nd ಇದೆ. ಥ್ಯಾಂಕ್ ಯು.